ஹரிஹ ஓம் ஸ்ரீ குருப்பியோ நம பரமகுருப்பியோ நம ஸ்ரீமதானந்தீர்த்தபகவத்பாதாச்சாரிய குருப்பியோ நம நரசிம்ஹோகிலஜானமத்வாந்ததிவாகர ஜரத்யமிதசஜானசுகசக்திபயோநிதிஹி கல்யாணாத்புதகாத்ராய காமிதார்த்தப்ரதாயினே ஸ்ரீமத்வெங்கடநாதாரிய ஸ்ரீநிவாசாய தே நம வியாசாய பவநாசாய ஸ்ரீஷாய குணராசரே ஹரத்யார சுத்த வித்யார மத்வார ச நமோ நம நௌமின்யார சுதாதிகர்ஜர முனீன் ஸ்ரீபாதரட்சன்மணீன் வியாசாரியான் விவிதாகமப்திவிஹரான் ஸ்ரீவாதிராஜானபி வந்தே ஹம்சவரான் ரகுத்தமகுரூன் வைதக்தியவாராம் நிதீன் ஸ்ரீ சத்யவிரத ராகவேந்திர முனிபான் சத்போத சத்யானபான் சத்யாபிஜ்ஞ கராப்ஜோத்தான் பஞ்சாஷத் வர்ஷ பூஜகான் சத்யப்ரமோத தீர்த்தாரியான் நௌமின்யார சுதாரதான் பந்துஸ்துவம் குருரிஷ்ட தைவதமிதி த்வத்பாத பங்கேருஹம் ப்ராப்தம் மாம் பரிபாலரேதி சததம் யாச்சே நிபத்தாஞ்சலிஹி சித்தம் மத்குணதோஷ சிந்தன விதவு நூனம் மனாங் மாக்ருதாஹ ஸ்ரீ சத்யாத்மகுரோ த்வதங்க்ரயுகலம் ஹித்வா நமே சத்கதிஹி வித்யாபீட விதாதாரம் வித்யாவாரிதி சந்திரம் வித்யார்த்தி வத்சலம் வந்தே மகாமஹிம சத்குரும் சத்யநாத குருஃப் பாது யோ தீரோ நவச்சந்திரிகாம் நவாமிருத கதா தீர்த்த தாண்டவானி வ்யசீகல்பத ஸ்ரீராமச்சந்திரம் சுபவக்த்ரச்சந்திரம் குணமுக சாந்திரம் ஜனகாத்மஜேந்திரம் நிரஸ்ததந்திரம் பிரணமாமி வீந்திரம் தனுர்தரேந்திரம் த்ரிஜகந்நரேந்திரம் மத்வஸ்ரீசரண சரோஜ ராஜஹம்ச ஹம்சராஜ மத்வர்யாவசதிமனாஹ கதாசிதேஷஹ மத்வஸ்ரீகரசரசீருஹார்ச்சிதார்ச்சாம் மத்வாதேர் ஜிகமிஷிதி ஸ்ம பூததாத்ரீம். சத்யநாத தீர்த்த ஸ்ரீபாதங்களவரு சாங்கலியல்லி வாசவாகிந்துகொண்டு அல்லிந்த ஸ்ரீமதாச்சாரியர ஜன்மபூமி அவதாரஸ்தல பாஜக மற்றும் ருப்பபீட்டவன்னு குறித்து ಯಾತ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಶ್ರೀಮದಾಚಾರ್ಯರ ಮತ್ತು ಪರಮಾತ್ಮನ ಅತ್ಯದ್ಭುತವಾದ ಚಿಂತನೆಯನ್ನು ಮೊದಲಿಗೆ ಮಾಡ್ತಾರೆ. ಯಾವ ಕ್ಷೇತ್ರಕ್ಕೆ ತಾವು ಹೋಗ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ವಾಸವಾಗಿರುವ ಶ್ರೀಮದಾಚಾರ್ಯರ ಅತ್ಯದ್ಭುತವಾಗಿರತಕ್ಕಂತಹ ಚಿಂತನೆಯನ್ನು ಮಾಡುವ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ. ಮಧ್ವಶ್ರೀ ಚರಣ ಸರೋಜ ಹಂಸರಾಜ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮದಾಚಾರ್ಯರಲ್ಲಿ ಅನ್ಯಾದೃಶವಾದ ಭಕ್ತಿ ಅವರಿಗೆ ಇತ್ತು. ಮಧ್ವಾಚಾರ್ಯರ ಪಾದ ಕಮಲಗಳು ಅವುಗಳು ಸರೋಜವಾದರೆ ಅವುಗಳು ಕಮಲಗಳಾದರೆ ಆ ಕಮಲಗಳಲ್ಲಿ ಹಂಸರಾಜರಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆಸಕ್ತರಾಗಿದ್ದರು. ಹಂಸಕ್ಕೆ ಕಮಲ ಬಿಟ್ಟರೆ ಬೇರೆ ಯಾವುದೂ ಬೇಕಾಗಿಲ್ಲ, ಅಷ್ಟು ಆಸಕ್ತಿ ಆ ಕಮಲಕ್ಕೆ. ಶ್ರೀಮದಾಚಾರ್ಯರ ಚರಣ ಕಮಲಗಳಲ್ಲಿ ಹಂಸರಾಜರಂತೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಮಧ್ವರ್ಯಾವಸತಿ ಮನಾಹ, ಮಧ್ವರ್ಯಾವಸತಿ ಮನಾಹ, ಮಧುಸೂದನ ನಾಮಕನಾಗಿರತಕ್ಕಂತಹ ಪರಮಾತ್ಮ ಆ ಪರಮಾತ್ಮನಲ್ಲಿಯೇ ತಮ್ಮ ಮನಸ್ಸನ್ನು ಆ ವಸತಿ ಆ ಭಗವಂತನ ಭಗವಂತನಲ್ಲಿಯೇ ಆ ಭಗವಂತನೇ ತನ್ನ ಮನಸ್ಸಿಗೆ ಮನೆಯಾಗಿ ಮಾಡಿಕೊಂಡಿದ್ದಾರೆ. ಅರ್ಥಾತ್ ಸದಾ ಆ ಭಗವಂತನಲ್ಲಿ ಆಸಕ್ತರಾದ ಮನಸ್ಸುಳ್ಳವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅಂಥ ಮಹಾನುಭಾವರು ಶ್ರೀಮದಾಚಾರ್ಯರ ಕರಕಮಲಗಳಿಂದ ಅರ್ಚಿತವಾದ ಶ್ರೀಕೃಷ್ಣನ ಸನ್ನಿಧಾನವಿರುವ ತುಂಬ ದೊಡ್ಡ ಕ್ಷೇತ್ರವಾದ ಉಡುಪಿ ಕ್ಷೇತ್ರಕ್ಕೆ ರಜತಪೀಠಪುರಕ್ಕೆ ಹೋಗುವ ಅಪೇಕ್ಷೆಯನ್ನು ಮಾಡಿದ್ದಾರೆ. ಮಧ್ವಾದೇಹೇ ಜಿಗಮಿಷತಿ ಸ್ಮ ಭೂತಧಾತ್ರೀಂ, ಶ್ರೀಮದಾಚಾರ್ಯರ ಜನ್ಮಸ್ಥಾನಕ್ಕೆ ಆಶ್ರಯವಾಗಿರತಕ್ಕಂತಹ ಆ ಕ್ಷೇತ್ರಕ್ಕೆ ಹೋಗುವ ಅಪೇಕ್ಷೆಯನ್ನು ಮಾಡಿದ್ದಾರೆ. ಧರ್ಮವನ್ನು ಮಾಡುವ ಇಚ್ಛೆಯನ್ನು ಮೊಟ್ಟ ಮೊದಲಿಗೆ ಮನುಷ್ಯ ಮಾಡಬೇಕು ಅಂತನ್ನೋದನ್ನು ನಾವು ಎಲ್ಲ ಕಡೆಗೆ ಕೇಳ್ತಾ ಇರ್ತೇವೆ. ಇಚ್ಛಾ ಮೊಟ್ಟ ಮೊದಲಿಗೆ ನಾವು ಮಾಡಬೇಕಾದದ್ದು ಇಚ್ಛಾ, ಜಿಗಮಿಷ ಹೋಗಬೇಕು ಅಂತನೋ ಇಚ್ಛೆ ಮಾಡೋದೇ ದೊಡ್ಡದು. ಆಮೇಲೆ ಕೃತಿ ಪ್ರಯತ್ನವನ್ನು ಅದಕ್ಕಾಗಿ ಮಾಡಬೇಕಾಗ್ತದೆ. ಮೊಟ್ಟ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ರಜತ ಪೀಠಪುರಕ್ಕೆ ನಾವು ಹೋಗಬೇಕು ಅಂತ ಸಂಕಲ್ಪವೇ ಅತಿ ದೊಡ್ಡ ಪುಣ್ಯಪ್ರದ ಅಂತ ಅನ್ನೋದನ್ನು ತಿಳಿಸೋದಕ್ಕಾಗಿ ಹೇಳ್ತಾರೆ. ಜಿಗಮಿಷ್ಯತಿ ಸ್ಮ ಭೂತಧಾತ್ರೀಂ ಸದ್ರೂಪ್ಯಾಸನಗಮನೋತ್ಸುಕ ಪ್ರತಸ್ಥೆ
ಕರ್ಮಂದಿ ಪ್ರಭುರಥ ಸತ್ಯನಾಥ ತೀರ್ಥಃ ಅರಹೇಹನ್ಯುಷಸಿ ವಿಗಾಹ್ಯ ನಿಮ್ನಗಾಯಾಂ ಕೃಷ್ಣಾಯಾಂ ಪ್ರಯತಮನಾ ಮುದಾಸ ಶಿಷ್ಯಃ. ಶಿಷ್ಯರಿಂದ ಸಮೇತರಾಗಿ ಪರಮಸಂತೋಷದಿಂದ ಸಾಂಗಲ್ಯದಲ್ಲಿರುವ ಕೃಷ್ಣಾ ನದಿಯಲ್ಲಿ ಮೊಟ್ಟ ಮೊದಲಿಗೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಸಂತುಷ್ಟಾಂತರಂಗರಾಗಿ ಎಲ್ಲ ಶಿಷ್ಯರಿಂದ ಸಮೇತರಾಗಿ ರಜತಪೀಠಪುರಕ್ಕೆ ಹೊರಟಿದ್ದಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ರಜತಪೀಠಪುರದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಎಂಬ ವಾರ್ತೆಯನ್ನು ಕೇಳಿದ ಜನರೆಲ್ಲರಿಗೂ ಸಹ ತುಂಬ ಸಂತೋಷವಾಗಿದೆ. ಅನೇಕ ಶಿಷ್ಯರು, ಅನೇಕ ಜನರು ಸತ್ಯನಾಥರ ಹಿಂದೆ ಹೊರಡುತ್ತಾ ಇದ್ದಾರೆ. ಬ್ರಾಹ್ಮಣರು, ಅನೇಕರು ಬ್ರಾಹ್ಮಣರು, ಅನೇಕರು ವಿದ್ವಾಂಸರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರೊಂದಿಗೆ ರೂಪ್ಯಪೀಠಪುರದ ಯಾತ್ರೆಯನ್ನು ಮಾಡಬೇಕು ಅಂತನ್ನೋ ಅಪೇಕ್ಷೆಯಿಂದ ಹೊರಡುತ್ತಾ ಇದ್ದಾರೆ. ನಾವು ಕೇಳ್ತೇವೆ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ನಪ್ಪುದೆ ಫಲವಿದು ಬಾಳ್ದುದಕೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ನಿಜವಾಗಿ ಯಾರು ಪಾತ್ರರಿದ್ದಾರೆ, ಸತ್ಪಾತ್ರರಿದ್ದಾರೆ, ಭಗವಂತನ ಭಕ್ತರಾಗಿದ್ದಾರೆ, ಅಂಥವರ ಜೊತೆಗೆ ಯಾತ್ರೆಯನ್ನು ಮಾಡಿದಾಗ ಅಲ್ಲಿ ನೆಲೆಸಿದ ಸನ್ನಿಹಿತನಾದ ಆ ಭಗವಂತನ ಆ ಕ್ಷೇತ್ರಗಳ ಆ ತೀರ್ಥಗಳ ಮಹಿಮೆಯನ್ನು ತಿಳಿದುಕೊಳ್ಳಲು ತುಂಬ ಅನುಕೂಲವಾಗ್ತದೆ. ಅಂಥ ಅಪರೂಪವಾಗಿರುವ ಪ್ರಸಂಗವಿದು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮುಖಕಮಲದಿಂದ ಆ ಭಗವಂತನ ಮಹಿಮೆಯನ್ನು ತಿಳಿಯುವ ಪ್ರಸಂಗ, ಅವರ ಜೊತೆಗೆ ಅಲ್ಲಲ್ಲಿರುವ ಭಗವನ್ಮೂರ್ತಿಗಳ ಸಂದರ್ಶನವನ್ನು ಮಾಡಿಕೊಳ್ಳುವ ಅತ್ಯಂತ ಅಪರೂಪವಾದ ಪ್ರಸಂಗ. ಇಂಥ ಅತಿ ಅಪರೂಪವಾದ ಪ್ರಸಂಗವನ್ನು ಬಿಟ್ಟುಕೊಳ್ಳಲು ಯಾರೂ ಸಿದ್ಧರಿಲ್ಲ ಅನ್ನೋದಕ್ಕಾಗಿ ಸತ್ಯನಾಥ ತೀರ್ಥ ಶ್ರೀಪಾದರ ಜೊತೆಗೆ ಯಾತ್ರೆಯನ್ನು ಮಾಡಲಿಕ್ಕೆ ಎಲ್ಲ ವಿದ್ವಾಂಸರು ಕೂಡ ಸಿದ್ಧರಾಗಿದ್ದಾರೆ. ಎಲ್ಲರೂ ಆಲೋಚನೆ ಮಾಡ್ತಾರಂತೆ, ಧನ್ಯೇಸ್ಮಿನ್ ಗತವತಿ ರೂಪ್ಯಪೀಠ ಮರ್ಯೈಹಿ ಮಾನ್ಯೇಲಂ ಭುವನ ತಲೇ ವಿಧಿಗ್ಧರತ್ತೆ ಅನ್ಯೇನು ಪ್ರಯಯುರಮುಂ ಸ್ವಧರ್ಮ ಲಾಭೌ ಅನ್ಯೋನ್ಯಂ ಮನಸಿ ವಿಮೃಶ್ಯ ಮೋದಮಾನಾಃ. ಸತ್ಯನಾಥರೊಂದಿಗೆ ಯಾತ್ರೆಯನ್ನು ಮಾಡಿದರೆ ನಮಗಾಗುವ ಲಾಭವೇನು ಅಂತನ್ನೋದನ್ನು ಎಲ್ಲ ಜನ ವಿಚಾರ ಮಾಡ್ತಾರಂತೆ, ಆಲೋಚನೆ ಮಾಡ್ತಾರಂತೆ. ಇವರು ಧನ್ಯರಾದವರು, ಮಹಾನುಭಾವರು ಸತ್ಯನಾಥ ತೀರ್ಥರು. ಜೊತೆಗೆ ಇವರು ವಿಧಿಜ್ಞರತ್ನೇ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾರೆ. ವಿಧಿವಿಧಾನಗಳನ್ನು ತಿಳಿದವರಲ್ಲಿ ಅತೀ ಉತ್ತಮರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಯಾವ ವಿಧಾನದಿಂದ ಯಾತ್ರೆಯನ್ನು ಮಾಡಬೇಕು, ಅಲ್ಲಲ್ಲಿ ಇರುವ ನದಿ ನದಗಳಲ್ಲಿ ಯಾವ ವಿಧಿಯಿಂದ ಶಾಸ್ತ್ರೋಕ್ತವಾದ ವಿಧಾನವನ್ನು ಅನುಸರಿಸಿ ಸ್ನಾನಾದಿಗಳನ್ನು ಮಾಡಬೇಕು, ಅಲ್ಲಲ್ಲಿರುವ ಭಗವಂತನ ದರ್ಶನವನ್ನು ಯಾವ ವಿಧಾನದಿಂದ ಮಾಡಿಕೊಳ್ಳಬೇಕು, ಯಾವ ವಿಧಿಗೆ ಅನುಗುಣವಾಗಿ ಮಾಡಿಕೊಳ್ಳಬೇಕು ಇತ್ಯಾದಿಗಳಲ್ಲೆಲ್ಲವನ್ನೂ ತಿಳಿದವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ತಿಳಿದವರ ಜೊತೆಗೆ ನಾವು ಹೋದರೆ ನಮ್ಮ ಕರ್ಮವೂ ಕೂಡ ಸಂಪನ್ನವಾಗ್ತದೆ, ಶುಭವಾಗ್ತದೆ, ಅವರು ಮಾಡಿದಂತೆ ನಮಗೆ ಮಾಡಲಿಕ್ಕಾಗ್ತದೆ. ಗೀತೆಯಲ್ಲಿ ಕೇಳ್ತೀವಲ್ಲ, ಯದ್ಯದಾಚರತಿ ಶ್ರೇಷ್ಠ ಅಂತ ಕೇಳ್ತೀವಲ್ಲ. ಹೀಗಾಗಿ ನಮಗೆ ಹೇಗೆ ಆಚರಣೆ ಮಾಡಬೇಕೆಂದು ನಮಗೆ ಗೊತ್ತಿಲ್ಲ, ಹೇಗೆ ಆಚರಣೆ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲದಾಗ ದೊಡ್ಡವರು ಹೇಗೆ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ. ಆದರೆ ನಾವು ಯಾವುದನ್ನು ಮಾಡಬೇಕು ಅಂತ ಜ್ಞಾನಿಗಳು ತೋರಿಸ್ತಾರೆ ಅಂಥದ್ದನ್ನು ಅವರು ತೋರಿಸಿದಂತೆ ಮಾಡಲು ನಮಗೂ ಅನುಕೂಲವಾಗ್ತದೆ ಅಂತ ಹೇಳಿ ಅವರ ಹಿಂದೆ ಹೊರಟರಂತೆ. ನಾವು ತಿಳುವಳಿಕೆ ಇಲ್ಲದವರು, ತಿಳುವಳಿಕೆ ಇದ್ದವರ ಜೊತೆಗೆ ಯಾತ್ರೆಯನ್ನು ಮಾಡಿದರೆ ನಾವೇನಾದರೂ ತಪ್ಪು ಮಾಡ್ತಾ ಇದ್ದರೆ ಆ ತಪ್ಪನ್ನು ಅವರು ತಿದ್ದುತ್ತಾರೆ. ಹೇಗೆ ಸರಿಯಾಗಿ ಆ ಕರ್ಮವನ್ನು ಮಾಡಬೇಕು, ದರ್ಶನಾದಿಗಳನ್ನು, ಸ್ನಾನಾದಿಗಳನ್ನು, ಯಾತ್ರೆಯನ್ನು, ಯಾತ್ರೆಯಲ್ಲಿ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಮಹಾಗುರುಗಳಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಉಪದೇಶ ಮಾಡ್ತಾರೆ. ನಾವೇನಾದರೂ ತಪ್ಪಿ ನಡೆದರೂ ಕೂಡ ತಿದ್ದುತ್ತಾರೆ ಅನ್ನೋ ಉದ್ದೇಶ. ಇದೊಂದು ದೊಡ್ಡದಾದ ಲಾಭ. ಪಾತ್ರರ ಜೊತೆಗೆ ಯಾತ್ರೆಯನ್ನು ಮಾಡುವುದರ ಲಾಭ ಏನು ಅಂತ ಅಂದರೆ, ನಾವು ಬಹಳ ತಪ್ಪು ನಮ್ಮಿಂದ ಘಟಿಸೋದಿಲ್ಲ, ತಪ್ಪಾದರೂ ಅದನ್ನು ತಿದ್ದುವ ಪ್ರಯತ್ನವನ್ನು ಆ ಜ್ಞಾನಿಗಳು ಮಾಡ್ತಾರೆ, ಪಾತ್ರರು ಮಾಡ್ತಾರೆ. ಅನ್ನೋದಕ್ಕಾಗಿ ಅವರ ಜೊತೆಗೆ ಯಾತ್ರೆಯನ್ನು ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ. ವಿಧಿಜ್ಞರತ್ನೇ, ಪಾತ್ರರು ಅಂದರೆ ಎಂಥವರಾಗಿರಬೇಕು ಅಂತ ಅನ್ನೋದರ ವಿವರಣೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪಾತ್ರರ ಜೊತೆಗೆ ಯಾತ್ರೆಯನ್ನು ಮಾಡಬೇಕು. ಏನು ಪಾತ್ರತೆ, ಏನು ಪಾತ್ರರಾಗಬೇಕಾದರೆ ಇರಬೇಕಾದ ಅರ್ಹತೆ, ಏನು ಗುಣ ಏನು ಅಂತಂದರೆ, ವಿಧಿಜ್ಞರತ್ನೆ, ವಿಧಿವಿಧಾನಗಳನ್ನು ಪ್ರಶಸ್ತವಾಗಿ ತಿಳಿದವರಾಗಬೇಕು. ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ,
ಯಾವ ಕ್ಷೇತ್ರದ ಮಹಿಮೆ ಏನು, ಅಲ್ಲಿ ಸಲ್ಲಿಸಬೇಕಾದ ಆಚಾರಗಳೇನು, ಅಲ್ಲಿ ಮಾಡಬೇಕಾದ ಕರ್ಮಗಳೇನು, ಅಲ್ಲಿ ದೇವರ ದರ್ಶನ ಹೇಗೆ ಇತ್ಯಾದಿಗಳೆಲ್ಲ, ಅಲ್ಲಲ್ಲಿ ಬರುವ ನದಿಗಳಲ್ಲಿ ಅರ್ಘ್ಯಾದಿಗಳನ್ನು ಕೊಡೋದು ಹೇಗೆ, ಅಲ್ಲಿರುವ ನದಿಗಳ ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡೋದು ಹೇಗೆ, ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡೋದು ಹೇಗೆ ಇತ್ಯಾದಿಗಳನ್ನೆಲ್ಲವನ್ನೂ ಆ ಮಹಾನುಭಾವರು ಹೇಳಿಕೊಡ್ತಾರೆ. ಈ ಪ್ರಸಂಗದಲ್ಲಿ ನಮಗೆ ಒಂದು ಪ್ರಸಂಗ ನೆನಪಾಗ್ತದೆ. ಮಹಾಸ್ವಾಮಿಗಳೊಂದಿಗೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಜೊತೆಗೆ ಬದರಿಗೆ ಯಾತ್ರೆಯನ್ನು ಮಾಡಿದವರು ನಾವೆಷ್ಟೋ ಜನರಿದ್ದೇವೆ. ಬದರಿಯ ಯಾತ್ರೆಯನ್ನು ಮಾಡಿ ಹೋಗಿ ಬರುವಾಗ ಪ್ರಯಾಗದಲ್ಲಿ ಗಂಗಾ ನದಿಯಲ್ಲಿ ಮಹಾಸ್ವಾಮಿಗಳು ಮಾಡಿದ ಅತ್ಯುನ್ನತವಾದ ಉಪದೇಶ, ಅತ್ಯದ್ಭುತವಾದ ಉಪದೇಶ ಪ್ರತಿಯೊಬ್ಬರ ಕಿವಿಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈಗಲೂ ಅಚ್ಚಳಿಯದೇ ಉಳಿದಿರಬಹುದು. ಅಂಥವರ ಜೊತೆಗೆ ಯಾತ್ರೆ ಮಾಡಿದ್ದಕ್ಕಾಗಿ ಆ ಉಪದೇಶವನ್ನು ಪಡೆಯುವ ಸೌಭಾಗ್ಯ ನಮಗೆ ಬಂತು ಅನ್ನೋದಕ್ಕಾಗಿ ಜನ ವಿಚಾರ ಮಾಡಿದರು. ಎಲ್ಲ ವಿದ್ವಾಂಸರು ವಿಚಾರ ಮಾಡ್ತಾರೆ. ಮಹಾನುಭಾವರಾದ, ಮಹಾಜ್ಞಾನಿಗಳಾದ, ವಿಧಿಜ್ಞವರ್ಯರಾದ, ಬರೀ ವಿಧಿಜ್ಞವರ್ಯ ಅಂತ ಅನ್ನೋದಿಲ್ಲ, ವಿಧಿಜ್ಞ ರತ್ನ ಅಂತ ಅಂತಾರೆ. ವಿಧಿಗಳನ್ನು ತಿಳಿದವರಲ್ಲಿ ಅತೀ ಶ್ರೇಷ್ಠರಾಗಿದ್ದಾರೆ, ಪ್ರಕಾಶವುಳ್ಳವರು, ಜ್ಞಾನವುಳ್ಳವರು. ಅಂಥ ಮಹಾನುಭಾವರ ಜೊತೆಗೆ ನಾವು ಯಾತ್ರೆಯನ್ನು ಮಾಡಿದರೆ ನಿಮ್ಮ ಯಾತ್ರೆ ಸಂಪನ್ನವಾಗ್ತದೆ ಅಂತ ಹೇಳಿ ಎಲ್ಲ ವಿದ್ವಾಂಸರು, ಜನರೆಲ್ಲರೂ ಕೂಡ ಅವರೊಂದಿಗೆ ಯಾತ್ರೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಭುವನ ತಲೇ ವಿಧಿಜ್ಞರತ್ನೇ ಅನ್ಯೇ ಅನುಪ್ರಯು ಅಮುಂ ಸ್ವಧರ್ಮ ಲಾಭವು. ಅವರ ಹಿಂದೆ ಹೋದರೆ ಏನು ಸಿಗುತ್ತದೆ ಅಂತ ಅಂದರೆ ಸ್ವಧರ್ಮ ಲಾಭ ಇವೆರಡೂ ಆಗ್ತದೆ ಅಂತ ಹೇಳ್ತಾರಂತೆ. ಸ್ವಲಾಭವೂ ಆಗ್ತದೆ, ಧರ್ಮಲಾಭವೂ ಆಗ್ತದೆ. ಸ್ವ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಅರ್ಥ. ಅರ್ಥ ಮತ್ತು ಧರ್ಮ ಇವೆರಡರ ಲಾಭ ಅವರ ಹಿಂದೆ ಹೋದರೆ ನಮಗೆ ಸಿಗುತ್ತದೆ ಅಂತನ್ನೋ ಆಲೋಚನೆಯನ್ನು ಮಾಡಿದರಂತೆ. ಇದೇನು ಧರ್ಮದ ಲಾಭವಾಗ್ತದೆ ಅಂತ ಆಲೋಚನೆ ಮಾಡಿದರೆ ತೊಂದರೆ ಇಲ್ಲ. ಧರ್ಮ ಬೇಕು, ಮನುಷ್ಯ ಸಂಪಾದನೆ ಮಾಡಬೇಕು, ಮನುಷ್ಯನಿಗೆ ಬೇಕಾದದ್ದು, ಸದ್ಗತಿಗೆ ಅತಿ ಅನಿವಾರ್ಯವಾದದ್ದು ಧರ್ಮ. ಹೀಗಾಗಿ ಧರ್ಮ ಲಾಭದಿಂದಾಗಿ ಯಾತ್ರೆಯನ್ನು ಮಾಡಿದರು, ಸತ್ಯನಾಥರ ಹಿಂದೆ ಹೋದರು, ಯಾತ್ರೆಯನ್ನು ಮಾಡಿದರು ಅಂತ ಹೇಳೋದರಲ್ಲಿ ಏನು ತೊಂದರೆ ಅನಿಸೋದಿಲ್ಲ. ಆದರೆ ಹಣ ಸಿಗುತ್ತದೆ ಅಂತನ್ನೋದಕ್ಕಾಗಿ ಅವರ ಹಿಂದೆ ಹೋದರು ಅನ್ನೋ ಮಾತನ್ನು ಕೇಳಿದಾಗ ಯಾಕೋ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಅನ್ನಿಸ್ತದೆ. ಓ, ಹಾಗಾದರೆ ಹಣ ಸಿಗುತ್ತದೆ ಅಂತನ್ನೋದಕ್ಕಾಗಿ ಹೋದ್ರ, ಜೊತೆಗೆ ಹಣವೂ ಬರ್ತದೆ. ಸ್ವಾಮಿ ಲಾಭ, ಸ್ವಲಾಭ ಅಂತ ನಾವು ಅಂತೀವಲ್ಲ, ಆ ಎರಡೂ ಭಾವನೆ ಇತ್ತ. ಕೇವಲ ಧರ್ಮದ ಲಾಭವಿರಬೇಕು ಸತ್ಯನಾಥರ ಹಿಂದೆ ಹೊರಡಬೇಕಾದರೆ. ಶುದ್ಧವಾಗಿ ಧರ್ಮದ ಲಾಭದ ಅಪೇಕ್ಷೆಯಿಂದ ಯಾತ್ರೆ ಮಾಡಬೇಕೇ ವಿನಃ ಅರ್ಥದ ಲಾಭದಿಂದ ಅಲ್ಲ. ಹಾಗಾದರೆ ಸ್ವಲಾಭ ಯಾಕೆ ಹಾಗೆ ಹೇಳಿದರು ಅಂತ ನಮಗೆ ಅನ್ನಿಸ್ತದೆ. ಆದರೆ ಒಂದು ಅತ್ಯಂತ ಅಪರೂಪವಾಗಿರತಕ್ಕಂತಹ ಸಂದೇಶಗಳಿವೆಲ್ಲ, ಕಲಿಕೆಗಳಿವೆಲ್ಲ. ನಾನು ಮೊದಲನೇ ದಿವಸದಿಂದ ಹೇಳ್ತಾ ಬಂದಿದ್ದೇನೆ, ವ್ಯವಹಾರವನ್ನು ನಾವು ಕಲಿಬೇಕು, ಹಣವನ್ನು ಹೇಗೆ ಗಳಿಸಬೇಕು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಹಿಂದೆ ಹೋದರೆ, ಯಾತ್ರೆಯನ್ನು ಮಾಡಿದರೆ ಪರಿಶುದ್ಧವಾದ ದ್ರವ್ಯದ ಲಾಭವಾಗ್ತದೆ. ಆ ಕಡೆಗೆ ವಿದ್ವಾಂಸರು ಗಮನಿಸಿದರಂತೆ, ಹೊರತು ಹಣ ಸಿಗುತ್ತದೆ ಅಂತನ್ನೋದಕ್ಕಾಗಿ ಹೋಗೋದಲ್ಲ. ಹಣ ಸಿಗೋದಕ್ಕಾಗಿ ಎಲ್ಲಿ ಬೇಕಾದಲ್ಲಿ ಹೇಗೆ ಬೇಕಾದರೆ ಹೋದರೆ ಹಣ ಸಿಗ್ತದಲ್ಲ. ಯಾರನ್ನು ಬೆನ್ನು ಹತ್ತಿದರೂ ಹಣ ಸಿಗ್ತದೆ. ಆದರೆ ಅಂಥ ಹಣಕ್ಕೆ ಆಸೆಪಟ್ಟ ವಿದ್ವಾಂಸರವರೆಲ್ಲ ಅಲ್ಲ, ಸತ್ಯನಾಥ ತೀರ್ಥರ ಶ್ರೀಪಾದರ ಜೊತೆಗೆ ಯಾತ್ರೆಗೆ ಹೋದರೆ ಏನು ಪರಿಶುದ್ಧವಾದ ಧನ ನಮಗೆ ಸಿಗ್ತದೆ, ಆ ಧನ ಧರ್ಮೈಕ ಫಲ, ನಮ್ಮ ಮುಂದಿನ ಧರ್ಮಕ್ಕೆ ಅಂಥ ಸಂಪತ್ತು ಕಾರಣವಾಗ್ತದೆ, ನಮ್ಮ ಬದುಕಿಗೆ ಸಾರ್ಥಕವಾದ ಹಣ, ಬೇಕಾದ ಹಣ ನಮಗೆ ಸಿಗುತ್ತದೆ ಅನ್ನೋ ಆಲೋಚನೆಯನ್ನು ಬ್ರಾಹ್ಮಣರು ಮಾಡಿದರಂತೆ. ಯಾಕೆ ಅರ್ಥದ ವಿಚಾರವನ್ನು ಮಾಡ್ತಾರೆ, ಹಣದ ವಿಚಾರವನ್ನು ಯಾಕೆ ಮಾಡಿದರು, ಹಣದ ಅಭಿಲಾಷೆ, ಅರ್ಥದ ಅಭಿಲಾಷೆ, ಅರ್ಥವೂ ನಮಗೆ ಸಿಗುತ್ತದೆ, ಹಣವೂ ಸಿಗುತ್ತದೆ ಅಂತ ಯಾಕೆ ಅಂದರೆ, ಅವರ ಹಿಂದೆ ಹೋದಾಗ ಎಂಥ ಪರಿಶುದ್ಧವಾದ ಹಣ ಸಿಗುತ್ತದೆ, ಅಂಥ ಪರಿಶುದ್ಧವಾದ ಹಣ ನಾವಿಲ್ಲಿದ್ದರೆ ನಮಗೆ ದೊರೆಯೋದಿಲ್ಲ ಅನ್ನೋದಕ್ಕಾಗಿ ಆ ಸುವ ಧರ್ಮ, ಹಣವೂ ಸಿಗುತ್ತದೆ ಜೊತೆಗೆ ಧರ್ಮದ ಲಾಭವೂ ಆಗ್ತದೆ, ದೊರೆತ ಅರ್ಥದಿಂದಲೂ ಕೂಡ ಮತ್ತೆ ಧರ್ಮವನ್ನು ನಾವು ಸಂಪಾದನೆ ಮಾಡಬಹುದು. ಅಂಥ ಪರಿಶುದ್ಧವಾದ ಧರ್ಮ, ಪರಿಶುದ್ಧವಾದ ಅರ್ಥದ ಲಾಭ ಅವರ ಹಿಂದೆ ಹೋದರೆ ಮಾತ್ರ ನಮಗೆ ದೊರೆಯಲು ಸಾಧ್ಯ ಅಂತ ಆಲೋಚನೆ ಮಾಡಿ, ಅನ್ಯೇ ಅನುಪ್ರಯೂರಮಂ ಸ್ವಧರ್ಮ ಲಾಭ ಅನ್ಯೋನ್ಯಂ ಮನಸ್ಸು ವಿಮರ್ಶೆ ಮೋದಮಾನ, ಎಲ್ಲರೂ ಪರಸ್ಪರ ಮನಸ್ಸಿನಲ್ಲಿ ಈ ರೀತಿಯಾದ ವಿಮರ್ಶೆಯನ್ನು ಮಾಡಿ ಅವರ ಜೊತೆಗೆ ಯಾತ್ರೆಗೆ ಸಿದ್ಧರಾಗಿದ್ದಾರೆ. ಯಾತ್ರೆಗೆ ಹೊರಡಬೇಕು. ಸಾಂಗಲಿಯಿಂದ ಉಡುಪಿಯ ಯಾತ್ರೆ, ಸಾಂಗಲಿಯಿಂದ ಉಡುಪಿಗೆ ಯಾತ್ರೆಯನ್ನು ಹೋಗಬೇಕಾದರೆ ಮಧ್ಯ ಮಧ್ಯದಲ್ಲಿ ಅನೇಕ ಕಡೆಗೆ ತಂಗುವ ಪ್ರಸಂಗ ಬರ್ತದೆ. ಮಧ್ಯ ಮಧ್ಯದಲ್ಲಿ ಮೂಲರಾಮಚಂದ್ರದೇವರ ಸಂಸ್ಥಾನದ ಪೂಜೆಯನ್ನು ಮಾಡುವ ಪ್ರಸಂಗ ಬರ್ತದೆ. ಹೀಗಾಗಿ ಅವರು ಯಾವುದೇ ಹಳ್ಳಿಗೆ ಹೋಗಲಿ,
ಯಾವುದೇ ನಗರಕ್ಕೆ ಹೋಗಲಿ, ಕಾಡಿನಲ್ಲವರಿದ್ದರೂ ಕೂಡ ಸಂಪತ್ತು ಅವರನ್ನು ಹುಡುಕಿಕೊಂಡು ಬರ್ತಾ ಇತ್ತು. ಶ್ರೀಮಂತರು ಹುಡುಕಿಕೊಂಡು ಬಂದು ಅವರ ಆರಾಧನೆಯನ್ನು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಸನ್ಮಾನವನ್ನು ಗೌರವವನ್ನು ಸಲ್ಲಿಸ್ತಾ ಇದ್ರು. ಗಚ್ಛಂತಂ ಯದೃಪದಿ ದೃಕ್ಷಜ ಮಹಾಂತಂ ಸ್ವಚ್ಛಂತಂ ಪ್ರಭುರತಿ ಪ್ರಭುತತಿರೇತ್ಯ ಪೂರ್ಣಭೂತಿ ಸಚ್ಛಾಸ್ತ್ರಂ ಪ್ರತಿವಸತಿ ಸ್ಥಲಂ ಯಥೇಚ್ಛ್ಯಂ ಸಚ್ಛಾಸ್ತ್ರೋದಿತ ಪದವೀರತಂ ಸಿಷೇವೇ. ಎಲ್ಲಿಯೋ ಕಾಡಿನಲ್ಲಿ ಕೂಡಬೇಕು, ಕಾಡಿನಲ್ಲಿ ಸುಂದರವಾದ ಹರಿಯುವ ನದಿ, ಇಂಥ ಅತಿ ಪವಿತ್ರವಾದ ರಮಣೀಯವಾದ ಸ್ಥಳಗಳು ಕಂಡು ಬಂದಲ್ಲಿ ಅಲ್ಲಿಯೇ ವಸತಿಯನ್ನು ಹೂಡಬೇಕು. ಶ್ರೀಮಂತರಿದ್ದಲ್ಲಿಗೆ ತಾವು ಹೋಗ್ತಾ ಇರಲಿಲ್ಲ, ಎಲ್ಲಿ ಸ್ವಚ್ಛವಾದ ಪವಿತ್ರವಾದ ಸ್ಥಳ ದೊರಕುತ್ತದೆ ಅಲ್ಲೇ ಕುಳಿತುಕೊಂಡು ಸಚ್ಛಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡಬೇಕಂತೆ. ಎಲ್ಲಿ ಸಚ್ಛಾಸ್ತ್ರಂ ಪ್ರತಿವಸತಿ ಸ್ಥಳಂ, ಸಚ್ಛಾಸ್ತ್ರಗಳ ಪಾಠವನ್ನು ಹೇಳೋದಕ್ಕಾಗಿ ಯಾವ ಸ್ಥಾನದಲ್ಲಿ ಅವರು ಕೂಡ್ತಾ ಇದ್ದರು, ಸಂಸ್ಥಾನದ ಪೂಜೆಯನ್ನು ಮಾಡೋದಕ್ಕಾಗಿ ಅದು ಕಾಡಾಗಲಿ ನಾಡಾಗಲಿ ಎಲ್ಲಿಯೇ ಅವರಿರಲಿ, ಅವರಿರುವ ಸ್ಥಳಕ್ಕೇನೆ ಮಹಾಮಹಾ ಶ್ರೀಮಂತರು ಬಂದು ಪ್ರಭುತತಿರೇತ್ಯ ಪೂರ್ಣಭೂತಿ ಸಮಸ್ತ ಐಶ್ವರ್ಯ ಸಂಪನ್ನರಾದ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರೂ ಬಂದು ಸಚ್ಛಾಸ್ತ್ರೋದಿತ ಪದವೀರತಂ, ಸಚ್ಛಾಸ್ತ್ರದಲ್ಲಿ ಉಕ್ತವಾದಂತೆ ಅನುಷ್ಠಾನವನ್ನು ಮಾಡುವ ಮಹಾನುಭಾವರಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಸೇವೆ ಮಾಡೋದಕ್ಕಾಗಿ ಶ್ರೀಮಂತರೆಲ್ಲರೂ ಬರ್ತಾ ಇದ್ರು ಅಂತ ತಿಳಿಸ್ತಾರೆ. ಜೊತೆಗೆ ಬಂದ ಶಿಷ್ಯರೆಲ್ಲರ ಮನಸ್ಸಿನಲ್ಲಿ ಭಾವನೆ, ಯತ್ರಾಸ್ತೆ ರಘುಕುಲ ಕೇತುರಪ್ತ ಕಾಮಃ ತತ್ರ ಶ್ರೀಹಿ ಪ್ರಮದ ಪರಂಪರಾ ವಿಪನ್ನೋ ತತ್ರೇತ್ಥಂಬತ ಜನತಾ ಜಗಾದವಾಣಿ ಚಿತ್ರಶ್ರೀ ಲಸಿತಮವೇಕ್ಷ ಸರ್ವದೈನಂ. ಅವರ ಜೊತೆಗೆ ಇದ್ದ ಅರ್ಥಾತ್ ಅವರ ಜೊತೆಗೆ ಯಾತ್ರೆಯನ್ನು ಮಾಡ್ತಾ ಇರುವ ಜನರೆಲ್ಲ ಅಂದುಕೊಳ್ತಾರಂತೆ, ಯತ್ರಾಸ್ತೆ ರಘುಕುಲ ಕೇತು ಆಪ್ತ ಕಾಮಃ, ಅವಾಪ್ತ ಸಮಸ್ತ ಕಾಮ ಪರಮಾತ್ಮ ಪಡೆಯಬೇಕಾದದ್ದು ಭಗವಂತನಿಗೆ ಯಾವುದೂ ಇಲ್ಲ ಅಂಥ ಭಗವಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಶ್ರೀಮೂಲ ರಘುಪತಿ ಮಾಹಾತ್ಮ್ಯಂ ಇದಂ ಪರಸ್ಪರಂ ಸಂಭಾಷಣಂ ಚಕಾರ ಇತಿ ಭಾವ. ಎಲ್ಲಿ ಸಂಸ್ಥಾನ ಹೋಗ್ತದೆ, ಎಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೋಗ್ತಾರೆ, ಎಲ್ಲಿ ರಾಮಚಂದ್ರದೇವ ಅಲ್ಲಿ ರಾಮಚಂದ್ರದೇವರಿರ್ತಾರೆ. ಯತ್ರಾಸ್ತೆ ರಘುಕುಲ ಕೇತುರಪ್ತ ಕಾಮಃ ಅಲ್ಲಿ ತತ್ರ ಶ್ರೀಹಿ ಪ್ರಮದ ಪರಂಪರ, ಅಲ್ಲಿ ಸಂಪತ್ತು ಇದೆ. ಸಂಪತ್ತು ಮಾತ್ರ ಅಲ್ಲ, ಸಂಪತ್ತು ಬೇಕಾದಷ್ಟು ಜನರ ಹತ್ತಿರ ಇದೆ, ಬೇಕಾದಷ್ಟು ಜನ ಧನಿಕರಾಗಿದ್ದಾರೆ. ಪ್ರಮದ ಪರಂಪರ ಅಂತ ಹೇಳ್ತಾರೆ, ಶ್ರೀರಾಮಚಂದ್ರದೇವರಲ್ಲಿದ್ದಾರೆ, ಅಲ್ಲಿ ಸಂಪತ್ತು. ಬರೀ ಸಂಪತ್ತು ಮಾತ್ರ ಅಲ್ಲ, ಪ್ರಮದ ಪರಂಪರ ಸಂತೋಷ ಪರಂಪರ ಪ್ರವಾಹ ರೂಪವಾಗಿ ಅಲ್ಲಿ ಹರಿದು ಬರ್ತದೆ ಅಂತ ಹೇಳ್ತಾರೆ. ಇಂಥ ರಾಮಚಂದ್ರದೇವರಿಗೆ ಶೋಕದ ಸಂಭವವಾಗಲಿಕ್ಕೆ ಸಾಧ್ಯವಿದೆಯೇ? ಅನೇಕ ಜನ ರಾಮನಿಗೆ ಸೀತೆಯ ವಿಯೋಗದಿಂದ ಶೋಕವಾಯಿತು ಅಂತ ಚಿಂತನೆ ಮಾಡ್ತಾರೆ. ಯತ್ರಾಸ್ತೆ ರಘುಕುಲ ಕೇತುರಾಪ್ತ ಕಾಮಃ, ಆಪ್ತ ಕಾಮನಾದ ರಾಮಚಂದ್ರ ಎಲ್ಲಿ ಸನ್ನಿಹಿತನಾಗ್ತಾನೆ ಅಲ್ಲಿ ಸಂಪತ್ತು, ಅಲ್ಲಿ ಪ್ರಮದ ಪರಂಪರೆ ಇರ್ತದೆ ಅಂತಂದ ಮೇಲೆ, ಮತ್ತು ವಿಪನ್ನಃ ಅಲ್ಲಿ ವಿಪತ್ತು ಸರ್ವಥಾ ಇರೋದಿಲ್ಲ ರಾಮಚಂದ್ರದೇವರಿದ್ದಲ್ಲಿ ಅಂತ ರೀತಿಯಾಗಿ ಜನರೆಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರಂತೆ. ಚಿತ್ರಶ್ರೀಲಸಿತಂ ಅವೇಕ್ಷ ಸರ್ವದೈನಂ, ಏನು ಯಾಕೆ ಈ ರೀತಿಯಾದ ಮಾತುಗಳನ್ನು ಆಡಿಕೊಂಡ್ರು ಅಂತ ಅಂದರೆ, ಎಲ್ಲೆಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೋಗ್ತಾರೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಗ್ರಾಮೇ ಪಟ್ಟಣೇ ಘೋಷೆ ವನೇಪಿ ಏಕಪ್ರಕಾರೇಣ ಪರಮೈಶ್ವರ್ಯ ಸಂಪನ್ನ ಸತ್ಯನಾಥೇಂದ್ರಂ ಅವಲೋಕ್ಯ ಆಲೋಕ್ಯ ಅಂತ ಅಂತಾರೆ. ಚಿತ್ರಶ್ರೀಲಸಿತಂ, ಹೋದಲ್ಲೆಲ್ಲ ವಿಚಿತ್ರವಾದ ರೀತಿಯಿಂದ ಅವರಿಗೆ ಸಂಪತ್ತು ಒದಗಿ ಬರ್ತಾ ಇತ್ತು, ಸಂತೋಷ ತುಂಬುತ್ತಾ ಇತ್ತು. ಸರ್ವಥಾ ಹೋದಲ್ಲಿ ಎಲ್ಲಿಯೂ ಅವರಿಗೆ ದುಃಖ ಖೇದ ಶೋಕ ಯಾವುದೇ ರೀತಿಯಾದ ತೊಂದರೆ ಆ ಮಹಾನುಭಾವರಿಗೆ ಸರ್ವಥಾ ಆಗಲಿಲ್ಲ. ಯಾಕೆ, ರಾಮಚಂದ್ರದೇವರಿದ್ದಾಗ ರಾಮಚಂದ್ರದೇವರ ಅರ್ಚನೆಯನ್ನು ಮಾಡ್ತಾ ಇರಬೇಕಾದರೆ ಎಲ್ಲಿ ದಾರಿದ್ರ್ಯ, ಎಲ್ಲಿ ದುಃಖ, ಎಲ್ಲಿ ಶೋಕ, ಸರ್ವಥಾ ಸರ್ವಥಾ ಇಲ್ಲ ಅಂತ ಹೇಳಿ ಜನರೆಲ್ಲರೂ ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ರು. ಶ್ರತ್ವಾ ತಾಂ ಪ್ರಹಸಿತ ಚಾರು ವಕ್ತೃ ಪದ್ಮಃ ಕೃತ್ವಾನುಗ್ರಹ ಮತುಲಂ ಸ್ವಸೇವಕೇಶು ಗತ್ವಾಗ್ರೇ ಪಥಿ ಪಥಿ ತತ್ರ ತತ್ರ ನದ್ಯಾಂ ಸ್ನಾತ್ವಾಗಾತ್ ಕೃತವಿಹಿತ ಸರೂಪ್ಯ ಪೀಠಂ. ಈ ರೀತಿಯಾಗಿ ಅವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಬಂದು ಮಾತನಾಡಿದರೆ ರಘುನಾಥನ ಆ ರಾಮಚಂದ್ರದೇವರ ಮೂಲ ರಾಮಚಂದ್ರದೇವರ ಆ ಸನ್ನಿಧಾನ ಇರುವ ಸ್ಥಳದಲ್ಲಿ ಇಂಥ ಅದ್ಭುತವಾದ ಪವಾಡಗಳು ಪ್ರತಿನಿತ್ಯ ಜರುಗ್ತಾ ಇರ್ತದೆ ಅಂತ ಭಕ್ತರೆಲ್ಲ ಬಂದು ಸತ್ಯನಾಥರ ಮುಂದೆ ಹೇಳಿಕೊಂಡಾಗ ಶ್ರುತ್ವಾ ತಾಂ ಪ್ರಹಸಿತ ಚಾರು ವಕ್ತೃ ಪದ್ಮಃ, ಅವರ ಮುಖ ಅರಳಿ ಬಿಡ್ತಾ ಇತ್ತಂತೆ. ದೇವರ ಮಹಿಮೆಯಲ್ಲ,
ಆ ದೇವರ ಮಹಿಮೆಯನ್ನು ಭಕ್ತರು ಬಂದು ಹೇಳ್ತಾ ಇದ್ದರೆ ತುಂಬ ಸಂತೋಷದಿಂದ, ಅತಿಯಾದ ಆನಂದದಿಂದ ಅವರ ಮುಖ ಅರಳುತ್ತಾ ಇತ್ತಂತೆ. ಕೃತ್ವಾನುಗ್ರಹ ಮತುಲಂ ಸ್ವಸೇವಕೇಶು, ಅಂಥ ತನ್ನ ಸೇವಕರು ಯಾರಿದ್ದಾರೆ, ತಮ್ಮ ಸೇವಕರು ಯಾರಿದ್ದಾರೆ, ಅಂಥವರಲ್ಲಿ ಅಪರೂಪವಾದ ಅತಿಶಯವಾದ ಅನುಗ್ರಹವನ್ನು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಇದ್ರಂತೆ. ಕೃತ್ವಾನುಗ್ರಹ ಮತುಲಂ, ಪರಮಾತ್ಮನನ್ನು ಯಾರು ಕೊಂಡಾಡ್ತಾರೆ, ಪರಮಾತ್ಮನು ಮಾಡಿದ ಅನುಗ್ರಹವನ್ನು ಕ್ಷಣ ಕ್ಷಣದಲ್ಲಿ ಯಾರು ಸ್ಮರಣೆ ಮಾಡಿಕೊಳ್ತಾರೆ, ಅಂಥವರ ಮೇಲೆ ಅನುಗ್ರಹ ಮಾಡಬೇಕಾದದ್ದು ಅಂತ ಹೇಳಿ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದರು. ಗತ್ವಾಗ್ರೇ ಪಥಿ ಪಥಿ ತತ್ರ ತತ್ರ ನದ್ಯಾಂ ಸ್ನಾತ್ವಾಗಾತ್ ಕೃತ ವಿಹಿತ ಸರೂಪ್ಯ ಪೀಠಂ, ಮಧ್ಯ ಮಧ್ಯದಲ್ಲಿ ಬರುವ ನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲಿ ಕೃತವಿಹಿತ ನೋಡಿ ಅನ್ನೋದಕ್ಕಾಗೇನೆ, ಹಿಂದೆ ಹೇಳಿದರಲ್ಲ ವಿಧಿಜ್ಞರತ್ನೆ, ಅಲ್ಲಲ್ಲಿ ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಕರ್ಮಗಳು, ಅಲ್ಲಲ್ಲಿ ವಿಹಿತವಾಗಿರತಕ್ಕಂತಹ ಕರ್ತವ್ಯ ಕರ್ಮಗಳು, ಅಂತಹ ಕರ್ಮಗಳನ್ನೆಲ್ಲ ಮಾಡಿ ಕ್ರಮವಾಗಿ ರೂಪ್ಯಪೀಠ ನಗರಕ್ಕೆ, ರೂಪ್ಯಪೀಠ ಕ್ಷೇತ್ರಕ್ಕೆ, ರಜತಪೀಠ ಕ್ಷೇತ್ರಕ್ಕೆ ಅವರು ತಲುಪುತ್ತಾ ಇದ್ದಾರೆ ಅಂತನ್ನೋ ವಿಚಾರವನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಈ ಕಾವ್ಯ ವರ್ಣನೆ ಮಾಡುತ್ತದೆ. ರಜತಪೀಠಪುರಕ್ಕೆ ಹೋದ ಮೇಲೆ ಕೃಷ್ಣನ ಸಂದರ್ಶನಾದಿಗಳು, ಅಲ್ಲಿ ಮಾಡಿದ ಸೇವೆ, ಅಲ್ಲಿ ಮಾಡಿದ ಭಗವಂತನ ಆರಾಧನೆ ಅತ್ಯಂತ ಅಪರೂಪವಾಗಿ ಕಾವ್ಯದಲ್ಲಿ ವರ್ಣಿತವಾಗಿದೆ. ಅದನ್ನು ಮತ್ತೆ ತಿಳಿಯೋಣ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ.